ನಮಸ್ತೆ ಮಕ್ಕಳೇ. ಆರನೇ ತರಗತಿಯ ಹತ್ತನೇ ಪಾಠವನ್ನು ನಮಗೆ ಈ ಕ್ಲಾಸಲ್ಲಿ ಮುಂದುವರಿಸುವ. ಇಲ್ಲಿ ನೋಡಿ, ಒಂದು ಪ್ರಶ್ನೆ ಉಂಟು. 5 ಸೆಂಟಿಮೀಟರ್ ಉದ್ದ, 3 ಸೆಂಟಿಮೀಟರ್ ಅಗಲ ಇರುವ ಒಂದು ಆಯತದ ವಿಸ್ತೀರ್ಣ ಎಷ್ಟು? ನಾವು ವಿಸ್ತೀರ್ಣ ಕಂಡುಹಿಡಿಯುವ ರೀತಿ ಹೇಗೆ? ಮೊದಲಿನ ತರಗತಿಯಲ್ಲಿ ನೀವು ಕಲ್ತಿರ್ಬೋದು, ವಿಸ್ತೀರ್ಣ ಸಮ ಉದ್ದ ಗುಣಿಸು ಅಗಲ. ಅಂದರೆ 5 × 3 = 15. ವಿಸ್ತೀರ್ಣ 15 ಚದರ ಸೆಂಟಿಮೀಟರ್ ಆಗಿರ್ತದೆ. ಉದ್ದ 5 ಸೆಂಟಿಮೀಟರ್, ಅಗಲ 3 ಸೆಂಟಿಮೀಟರ್ ಆಗಿರುವ ಆಯತದ ವಿಸ್ತೀರ್ಣ 15 ಚದರ ಸೆಂಟಿಮೀಟರ್ ಆಗಿರ್ತದೆ. ಹಾಗಾದರೆ ಇದನ್ನು ಅಕ್ಷರಗಣಿತ ರೂಪದಲ್ಲಿ ಹೇಗೆ ಬರಿಬೋದು ನಮಗೆ? ನೋಡಿ, ಉದ್ದವನ್ನು ಎಲ್ ಅಂತೇಳಿ ಬರಿಬೋದು, ಅಗಲವನ್ನು ಬಿ ಅಂತ ಬರಿಬೋದು, ವಿಸ್ತೀರ್ಣವನ್ನು ಎ ಅಂತ ಬರೆಯುವ. ಹಾಗಾದರೆ ನಮ್ಗೆ ಯಾವ ಸೂತ್ರವಾಗಿ ಸಿಗ್ತದೆ ಇಲ್ಲಿ? a = l×b. ಈ ಸೂತ್ರವಾಕ್ಯವನ್ನು ಉಪಯೋಗಿಸಿ ನಮಗೆ ವಿಸ್ತೀರ್ಣ ಎಷ್ಟು ಅಂತ ಹೇಳೋದನ್ನು ಸುಲಭವಾಗಿ ಕಂಡುಹಿಡಿಬೋದು. ಉದ್ದವನ್ನು ಎಲ್ ಅಂತ ಬರೆದಿದ್ದೇನೆ, ಅಗಲವನ್ನು ಬಿ ಅಂತ ಬರೆದಿದ್ದೇನೆ, ವಿಸ್ತೀರ್ಣವನ್ನು ಎ ಅಂತ ಬರೆದಿದ್ದೇನೆ ಇಲ್ಲಿ. a = l×b. ಇದು ಗೊತ್ತಾಯ್ತಲ್ಲ. ಹಾಗಾದರೆ ಘನಫಲ ಕಂಡುಹಿಡಿದು ಹೇಗೆ? ಘನಫಲ ಕಂಡುಹಿಡಿಯುವ ರೀತಿ, ಘನಫಲ ಸಮ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಇದನ್ನು ಅಕ್ಷರಗಣಿತ ರೂಪದಲ್ಲಿ ಹೇಗೆ ಬರಿಬೋದು ನಮಗೆ? ನೋಡಿ, ಉದ್ದವನ್ನು ಘನಫಲವನ್ನು ವಾಲ್ಯೂಮ್, ಇಂಗ್ಲೀಷಲ್ಲಿ ವಾಲ್ಯೂಮ್ ಹೇಳ್ತಾರೆ, ಘನಫಲವನ್ನು ನಾವು ವಿ ಅಂತ ಬರೆಯುವ. ವಿ ಸಮ ಉದ್ದ ಗುಣಿಸು ಅಗಲ ಗುಣಿಸು ಎತ್ತರ. ಇಲ್ಲಿ ಉದ್ದವನ್ನು ಎಲ್ ಅಂತ ಬರೆಯುವ, ಅಗಲವನ್ನು ಬಿ ಅಂತ ಬರೆಯುವ, ಎತ್ತರವನ್ನು ಎಚ್ ಅಂತ ಬರೆಯುವ. ಇಲ್ಲಿ ನೋಡಿ, v = l×b×h, ಅಂದರೆ v = l×b×h. ಈ ರೀತಿಯಲ್ಲಿ ಬರಿಬೋದು, ಅಕ್ಷರಗಣಿತ ರೂಪದಲ್ಲಿ ಈ ರೀತಿಯಾಗಿ ಬರಿಬೋದು. ಇದು ಗೊತ್ತಾಯ್ತಲ್ಲ. ನಿಮ್ಮ ಪಾಠಪುಸ್ತಕದಲ್ಲಿ ಒಂದು ಪ್ರಶ್ನೆ ಇದೆ ನೋಡಿ. 8 ರೂಪಾಯಿಯಂತೆ ಬೆಲೆ ಇರುವ 5 ಪೆನ್ನುಗಳ ಒಟ್ಟು ಬೆಲೆ ಎಷ್ಟು? 12 ರೂಪಾಯಿ ಬೆಲೆ ಇರುವ 10 ನೋಟು ಪುಸ್ತಕಗಳ ಬೆಲೆಯೋ? ಅಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ ನೋಡಿ. ನೋಡಿ, ಅಲ್ಲಿ ಹೇಳಿರುವಂಥದ್ದು 5 ರೂಪಾಯಿ ಬೆಲೆ ಇರುವ 8 ಪುಸ್ತಕಗಳ ಬೆಲೆ ಎಷ್ಟು, ಅದೇ ರೀತಿ 12 ರೂಪಾಯಿ ಬೆಲೆ ಇರುವ 10 ಪುಸ್ತಕಗಳ ಬೆಲೆ ಎಷ್ಟು? ಇದು ನಮಗೆ ಟೋಟಲ್ ಮಾಡುವಾಗ ಎಷ್ಟು ಸಿಗ್ತದೆ? 5 × 40, ಅಂದರೆ 8 ಪುಸ್ತಕಗಳ ಬೆಲೆ, 5 ರೂಪಾಯಿಯ 8 ಪೆನ್ನಿನ ಬೆಲೆ, ಪೆನ್ನಿನ ಬೆಲೆ ಹೇಳಿರುವಂಥದ್ದು ಇಲ್ಲಿ. ಪೆನ್ನಿನ ಬೆಲೆ 40 ರೂಪಾಯಿ, 12 ರೂಪಾಯಿಯ 10 ಪುಸ್ತಕಗಳ ಬೆಲೆ 12×120 ರೂಪಾಯಿ ಆಗಿರ್ತದೆ. ಅಲ್ಲಿ ಪ್ರಶ್ನೆ ನೋಡಿ, ಒಂದು ವಸ್ತುವಿನ ಬೆಲೆಯು ವಸ್ತುಗಳ ಸಂಖ್ಯೆಯು ಒಟ್ಟು ಬೆಲೆಯೊಳಗಿನ ಸಂಬಂಧವನ್ನು ಹೇಗೆಲ್ಲ ಹೇಳಬಹುದು? ಅಂದರೆ ವಸ್ತುಗಳ ಸಂಖ್ಯೆ ಹಾಗೂ ಒಟ್ಟು ಬೆಲೆ, ಇವು ಮೂರರೊಳಗಿನ ಸಂಬಂಧವನ್ನು ನಾವು ಹೇಗೆಲ್ಲ ಹೇಳ್ಬೋದು ಅಂತ ಹೇಳಿರುವಂಥದ್ದು. ಅಲ್ಲಿ ನೋಡಿ, ಒಟ್ಟು ಬೆಲೆ ಸಮ ವಸ್ತುವಿನ ಬೆಲೆ ಗುಣಿಸು ವಸ್ತುಗಳ ಸಂಖ್ಯೆ. ಇಲ್ಲಿ ನಾವು ಇದೆರಡನ್ನು, ಇಲ್ಲಿ ವಸ್ತುವಿನ ಬೆಲೆ ಮತ್ತು ಎಷ್ಟು ವಸ್ತುಗಳನ್ನು ಖರೀದಿಸಿದ್ದಾರೆ, 10. ಆಗ 12×10 = 120, ಅಂದರೆ ಇದನ್ನು ನಾವಿಲ್ಲಿ ಹೇಳುವಂಥದ್ದು ವಸ್ತುವಿನ ಬೆಲೆ ಗುಣಿಸು ವಸ್ತುಗಳ ಸಂಖ್ಯೆ, ಇವುಗಳ ಎರಡನ್ನು ಗುಣಿಸಿದರೆ ನಮಗೆ ಒಟ್ಟು ಬೆಲೆ ಸಿಗ್ತದೆ. ಹಾಗಾದರೆ ಇದನ್ನು ಅಕ್ಷರಗಣಿತ ರೂಪದಲ್ಲಿ ಹೇಗೆ ಬರಿಬೋದು? ವಸ್ತುಗಳ ಬೆಲೆಯನ್ನು ಪಿ ಅಂತ ಬರೆಯುವ, ವಸ್ತುಗಳ ಬೆಲೆಯನ್ನು ಪಿ ಅಂತ ಬರೆಯುವ, ವಸ್ತುಗಳ ಸಂಖ್ಯೆಯನ್ನು ಎನ್ ಅಂತ ಬರೆಯುವ, ಒಟ್ಟು ಬೆಲೆಯನ್ನು ಹೇಗೆ ಬರಿಬೋದು? ಟಿ ಅಂತ ಬರೆಯುವ. ನೋಡಿ, ನಮಗೆ ಇಲ್ಲೊಂದು ಸೂತ್ರವಾಕ್ಯ ಸಿಕ್ಕಿತ್ತೀಗ. t = p×n. ಪಿ ಅಂತ ಹೇಳಿದರೆ ವಸ್ತುಗಳ ಬೆಲೆ, ಇದು ವಸ್ತುಗಳ ಸಂಖ್ಯೆ, ಎಷ್ಟು ವಸ್ತು ಖರೀದಿಸಿದ್ದಾರೆ ಆ ವಸ್ತುಗಳ ಸಂಖ್ಯೆ, ಅದನ್ನು ನಾನು ಎನ್ ಅಂತ ಬರೆದಿದ್ದೇನೆ ಇಲ್ಲಿ. ಇನ್ನು ನೋಡಿ, ನಮಗೆ ವಸ್ತುಗಳ ಬೆಲೆ ಕಂಡುಹಿಡಿಬೇಕಾದ್ರೆ ಯಾವ ರೀತಿಯಲ್ಲಿ ಬರಿಬೇಕು? ವಸ್ತುಗಳ ಬೆಲೆ ಕಂಡುಹಿಡಿಬೇಕಾದ್ರೆ ಒಟ್ಟು ಬೆಲೆಯಿಂದ
ಒಟ್ಟು ಬೆಲೆಯನ್ನು ವಸ್ತುಗಳ ಸಂಖ್ಯೆಯಿಂದ ಭಾಗಿಸಬೇಕಾಗ್ತದೆ. ವಸ್ತುವಿನ ಬೆಲೆ ಕಂಡುಹಿಡಿಯಲಿಕ್ಕೆ ಒಟ್ಟು ಬೆಲೆಯನ್ನು ವಸ್ತುಗಳ ಸಂಖ್ಯೆಯಿಂದ ಭಾಗಿಸಬೇಕು. ಅದೇ ರೀತಿ ವಸ್ತುಗಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಒಟ್ಟು ಬೆಲೆಯನ್ನು ವಸ್ತುವಿನ ಬೆಲೆಯಿಂದ ಭಾಗಿಸಬೇಕು. ಈ ರೀತಿಯಲ್ಲಿ ನಮಗೆ ಅಕ್ಷರಗಣಿತದಲ್ಲಿ ಬರಿಬೋದು. ನಿಮ್ಮ ಪುಸ್ತಕದಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಗುಣಿಸುವುದು ಕೂಡಿಸುವುದು. ರವಿಯ ಕೈಯಲ್ಲಿ 3 10 ರೂಪಾಯಿ ನೋಟುಗಳು, 1 1 ರೂಪಾಯಿಯ ನಾಣ್ಯವೂ ಇದೆ. ಲಿಸಿಯ ಕೈಯಲ್ಲಿ 5 10 ರೂಪಾಯಿಯ ನೋಟು, 1 1 ರೂಪಾಯಿಯ ನಾಣ್ಯವೂ ಇದೆ. ರವಿಯ ಕೈಯಲ್ಲಿ ಎಷ್ಟು ರೂಪಾಯಿ ಇದೆ? ಲಿಸಿಯ ಕೈಯಲ್ಲೋ ಹೀಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡಿ. ರವಿಯ ಕೈಯಲ್ಲಿ 3 10 ರೂಪಾಯಿಯ ನೋಟುಗಳಿವೆ ಅಂದರೆ 10 3 ಸಲ. ಇನ್ನೊಂದು 1 1 ರೂಪಾಯಿಯ ನಾಣ್ಯ ಅಂದರೆ ನಾವಿದನ್ನು ಕೂಡಿಸುವಾಗ ನಮಗೆ ಉತ್ತರ ಸಿಗ್ತದೆ 10 ರೂಪಾಯಿಯ 3 ನೋಟು ಮತ್ತು 1 ರೂಪಾಯಿಯ 1 ನಾಣ್ಯ ಸಮ 10 × 3 = 30. 30 + 1 = 31. ರವಿಯ ಕೈಯಲ್ಲಿರುವ ಹಣ 31 ರೂಪಾಯಿ. ಲಿಸಿಯ ಕೈಯಲ್ಲಿ 10 ರೂಪಾಯಿಯ 5 ನೋಟುಗಳು ಹಾಗೂ 1 ರೂಪಾಯಿಯ 1 ನಾಣ್ಯ ಇದೆ. ಹಾಗಾದರೆ ಇದನ್ನು ಹೇಗೆ ಕೂಡಿಸ್ಬೋದು? 10 × 5 = 50. 50 + 1 = 51 ರೂಪಾಯಿ. ಈ ರೀತಿಯಲ್ಲಿ ನಮಗೆ ಬರಿಬೋದು. ಇಲ್ಲಿ ನೋಡಿ 10 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ನಾವು ಟಿ ಅಂತೇಳಿ ಬರೆದ್ರೆ ಇದನ್ನು ಅಕ್ಷರಗಣಿತ ರೂಪದಲ್ಲಿ ಬರೆಯೋ ನಮಗೆ 10 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ಟಿ ಅಂತೇಳಿ ಬರೆದ್ರೆ 1 ರೂಪಾಯಿಯ ನಾಣ್ಯಗಳ ಸಂಖ್ಯೆಯನ್ನು ಸಿ ಅಂತೇಳಿ ಬರೆಯುವ. ಹಾಗಾದರೆ ನಮಗೆ ಇದನ್ನು ಯಾವ ರೀತಿ ಬರಿಬೋದು ನೋಡಿ. 10 × t + c ಅಂದರೆ 10 × t · c. ಇಲ್ಲಿರುವಂಥದ್ದನ್ನು ನಾನಿಲ್ಲಿ ಅಕ್ಷರಗಣಿತ ರೂಪದಲ್ಲಿ ಬರೆದಿರುವಂಥದ್ದು. ಇಲ್ಲಿ ನೋಡಿ 10 × t ಅಂದರೆ 10 t · c ಈ ರೀತಿಯಲ್ಲಿ ಬರಿಬೋದು. ಈ ಲೆಕ್ಕವನ್ನು ನಮಗೆ ಅಕ್ಷರಗಣಿತ ರೂಪದಲ್ಲಿ ಈ ರೀತಿಯಾಗಿ ಬರಿಬೋದು. ಅಂದರೆ 10 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ಟಿ ಅಂತಲೂ, 1 ರೂಪಾಯಿಯ ನಾಣ್ಯಗಳ ಸಂಖ್ಯೆಯನ್ನು ಸಿ ಅಂತಲೂ ಬರಿಬೋದು. ಆಗ ನಮಗೆ 10 t, ಇಲ್ಲಿ ನೋಡಿ 5 ಅಂತ ಹೇಳುವಂಥದ್ದು ಅವರು ಎಷ್ಟು 10 ರೂಪಾಯಿಯ ಎಷ್ಟು ನೋಟಿದೆ ಅವರ ಕೈಯಲ್ಲಿ, ಇಲ್ಲಿ ಹೇಳಿರುವಂಥದ್ದು 5, ಇಲ್ಲಿ 3. ಹಾಗಾದರೆ ನಾನಿಲ್ಲಿ ಅದನ್ನು ಟಿ ಅಂತ ಹೇಳಿ ಬರೆದಿದ್ದೇನೆ. 1 ರೂಪಾಯಿಯ ನಾಣ್ಯಗಳ ಸಂಖ್ಯೆಯನ್ನು ಇಲ್ಲಿ ಬರೆದಿದ್ದೇನೆ. ಇಬ್ಬರ ಕೈಯಲ್ಲೂ 1 1 ರೂಪಾಯಿಯ ನಾಣ್ಯಗಳಿರುವಂಥದ್ದು, ಅದಕ್ಕಾಗಿ ಇಲ್ಲಿ ಸಿ ಅಂತೇಳಿ ಬರೆದಿದ್ದೇನೆ. 10 t · c ಈ ರೀತಿಯಾಗಿ ಕಂಡುಹಿಡಿಬೋದು. ಗೊತ್ತಾಯ್ತಲ್ಲ. ಇನ್ನೊಂದು ಲೆಕ್ಕ ಉಂಟು ನಿಮ್ಮ ಪಾಠ ಪುಸ್ತಕದಲ್ಲಿ ನೋಡಿ. 8 10 ರೂಪಾಯಿ ನೋಟು, 2 5 ರೂಪಾಯಿ ನೋಟು ಸೇರಿದರೆ ಒಟ್ಟು ಎಷ್ಟು ರೂಪಾಯಿ ಆಗುವುದು? ಅದೇ ರೀತಿ 7 10 ರೂಪಾಯಿ ನೋಟು, 4 5 ರೂಪಾಯಿ ನೋಟು ಸೇರಿದರೋ, ಹಾಗೆ ಒಂದು ಪ್ರಶ್ನೆ ಕೊಟ್ಟಿದ್ದಾರಲ್ಲಿ. 8 10 ರೂಪಾಯಿಯ ನೋಟು ಮತ್ತು 2 5 ರೂಪಾಯಿಯ ನೋಟು. ನೋಡಿ ಇಲ್ಲಿ ಪ್ರಶ್ನೆಯಲ್ಲಿ ಹೇಳಿರುವಂಥದ್ದು 10 8 ರೂಪಾಯಿಯ ನೋಟು ಮತ್ತು 5 2 ರೂಪಾಯಿಯ ನೋಟು, ಇದೆರಡನ್ನು ಸೇರಿಸಿದರೆ ಎಷ್ಟು ಸಿಗ್ತದೆ? 10 × 8 = 80. 5 2 = 10. 80 + 10 = 90. ಉತ್ತರ 90 ಸಿಗ್ತದೆ. ಅದೇ ರೀತಿ ಇಲ್ಲಿ ನೋಡಿ 10 ರೂಪಾಯಿಯ 7 ನೋಟು ಅಂದರೆ 70 + 5 ರೂಪಾಯಿಯ 4 ನೋಟು ಅಂದರೆ 20. 70 × 20 = 90. ಎರಡರಲ್ಲೂ ಉತ್ತರ 90 ಸಿಗ್ತದೆ. ಇದನ್ನು ನಮಗೆ ಅಕ್ಷರಗಣಿತ ರೂಪದಲ್ಲಿ ಹೇಗೆ ಹೇಳ್ಬೋದು? ಇಲ್ಲಿ ನೋಡಿ 10 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ನಮಗೆ ಟಿ ಅಂತ ಬರೆಯುವ. 5 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ಅಂತ ಬರೆಯುವ. ಹಾಗಾದರೆ ಹೇಗೆ ಬರಿಬೋದು ನಮಗೆ ಇದನ್ನು? ಇಲ್ಲಿ ನೋಡಿ 10 × ಇಲ್ಲಿ 10 ರೂಪಾಯಿಯ ನೋಟುಗಳ ಸಂಖ್ಯೆಯನ್ನು ಟಿ ಅಂತೇಳಿ ಬರೆಯುವ. ಗುಣಿಸು, ನೆಕ್ಸ್ಟ್ ಇರುವಂಥದ್ದು 5 ರೂಪಾಯಿ ನೋಟುಗಳ ಸಂಖ್ಯೆ. 5 × ಇದು 5 ರೂಪಾಯಿ ನೋಟುಗಳ ಸಂಖ್ಯೆ. ಇಲ್ಲಿ 2 ಮತ್ತು 4 ಇರುವಂಥದ್ದು
ಐದು ರೂಪಾಯಿ ನೋಟುಗಳ ಸಂಖ್ಯೆ, ಅದನ್ನು ನಾವು ಎಫ್ ಅಂತೇಳಿ ಬರೆಯುವ. ನೋಡಿ, ಹತ್ತು ಗುಣಿಸು ಟಿ ಅಂದರೆ ಹತ್ತು ಟಿ ಕುಡಿಸು ಐದು ಗುಣಿಸು ಎಫ್ ಅಂದರೆ ಅದನ್ನು ಹೇಳುವಂಥದ್ದು ಐದು ಎಫ್. ಈ ರೀತಿಯಾಗಿ ಬರೀಬೋದು. ನೋಡಿ, ಒಟ್ಟು ಸಿಗುವಂಥದ್ದು ಉತ್ತರ 90 ಆಗಿರ್ತದೆ. ಹಾಗಾದರೆ ಇದನ್ನು ಹೇಗೆ ಬರಿಬೋದು? ಈ ಮೊತ್ತವನ್ನು ನಮಗೆ ಎ ಅಂತೇಳಿ ಬರೆಯುವ. ಆಗ ನಮಗೆ ಅಕ್ಷರಗಣಿತ ರೂಪದಲ್ಲಿ ಎ ಸಮ 10 ಟಿ ಕುಡಿಸು 5 ಎಫ್ ಈ ರೀತಿಯಲ್ಲಿ ಸಿಗ್ತದೆ. ಇದು ಹೇಗೆ ಬರೆಯುವಂತ ಗೊತ್ತಾಯ್ತಲ್ಲ ನಿಮಗೆ. ಪುಸ್ತಕದಲ್ಲಿ ಇನ್ನೊಂದು ಪ್ರಶ್ನೆ ಇದೆ ನೋಡಿ. ಕೂಡಿಸುವುದು ಗುಣಿಸುವುದು, ನಾಲ್ಕು ಗೆಳೆಯರಿಗೆ ಪೆನ್ನು ನೋಟು ಪುಸ್ತಕವನ್ನು ಕಂಡುಕೊಳ್ಳಬೇಕಾಗಿದೆ. ಪೆನ್ನಿಗೆ 8 ರೂಪಾಯಿಯು, ನೋಟು ಪುಸ್ತಕಕ್ಕೆ 12 ರೂಪಾಯಿಯು ಬೆಲೆಯಾಗಿದೆ. ಅಂಗಡಿಯಲ್ಲಿ ಈ ಕೆಳಗಿನಂತೆ ಲೆಕ್ಕ ಹಾಕಿದರು. ನೋಡಿ, ನಾಲ್ಕು ಗೆಳೆಯರು ಅಂಗಡಿಗೆ ಹೋಗಿ ಅವರಿಗೆ ಬೇಕಾದ್ದು ಪೆನ್ನು ಮತ್ತು ಪುಸ್ತಕ, ನೋಟು ಪುಸ್ತಕ. ಪೆನ್ನಿನ ಬೆಲೆ 8 ರೂಪಾಯಿಯು, ನೋಟು ಪುಸ್ತಕದ ಬೆಲೆ 12 ರೂಪಾಯಿಯೂ ಆಗಿದೆ. ಅಂಗಡಿಯಲ್ಲಿ ಲೆಕ್ಕ ಹಾಕಿದ ರೀತಿ ನೋಡಿ, ನಾಲ್ಕು ಪೆನ್ನುಗಳ ಬೆಲೆ 8 ಗುಣಿಸು 4 ಅಂದರೆ 4 ಮಂದಿ ಇದ್ದಾರಲ್ಲಿ, 8 ಗುಣಿಸು 4. ಒಂದು ಪೆನ್ನಿನ ಬೆಲೆ 8 ರೂಪಾಯಿ ಆದರೆ 4 ಪೆನ್ನಿನ ಬೆಲೆ 32 ರೂಪಾಯಿ. ಅದೇ ರೀತಿ ಕೆಳಗೆ ನೋಡಿ, ನಾಲ್ಕು ಪುಸ್ತಕಗಳ ಬೆಲೆ, ಒಂದು ಪುಸ್ತಕದ ಬೆಲೆ 12 ರೂಪಾಯಿ ಆದರೆ 4 ಪುಸ್ತಕಗಳ ಬೆಲೆ 48 ರೂಪಾಯಿ. ಫಸ್ಟ್ ಪೆನ್ನಿನ ಬೆಲೆ, 4 ಮಂದಿಗೆ ಬೇಕಾದ ಪೆನ್ನಿನ ಬೆಲೆಯನ್ನು ಕಂಡುಹಿಡಿದಿದ್ದಾರೆ. ನಂತರ ನೋಟು ಪುಸ್ತಕಗಳ ಬೆಲೆಯನ್ನು ಕಂಡುಹಿಡಿದಿದ್ದಾರೆ. ಅದನ್ನೆರಡನ್ನು ಟೋಟಲ್ ಮಾಡುವಾಗ, ಕೂಡಿಸುವಾಗ ಉತ್ತರ 80 ರೂಪಾಯಿ ಸಿಕ್ಕಿತ್ತು. ಆದರೆ ಗೆಳೆಯರು ಲೆಕ್ಕ ಹಾಕಿದ ರೀತಿ ನೋಡಿ ಹೇಗೆ ಅಂತ. ಒಬ್ಬರಿಗೆ ಖರ್ಚಾದದ್ದು, ಒಬ್ಬರಿಗೆ ಎಷ್ಟು ಖರ್ಚಾಯಿತು ಅಂತ ನೋಡಿದ್ದಾರೆ. ನೋಡಿ ಅಲ್ಲಿ, ಒಬ್ಬರಿಗೆ ಖರ್ಚಾದದ್ದು ಒಂದು ಪೆನ್ನಿಗೂ ಒಂದು ಪುಸ್ತಕಕ್ಕೂ ಆಗುವಾಗ 20 ರೂಪಾಯಿ ಆಗ್ತದೆ. 8 ಕುಡಿಸು 12 ಸಮ 20 ರೂಪಾಯಿ. ಹಾಗಾದರೆ ಒಟ್ಟು ಖರ್ಚಾದ ಹಣ, 4 ಮಂದಿಯಲ್ಲ ಅಲ್ಲಿರುವುದು, ಒಬ್ಬರಿಗೆ 20 ರೂಪಾಯಿ ಖರ್ಚಾದರೆ 4 ಮಂದಿಗೆ 80 ರೂಪಾಯಿ. ಇಲ್ಲಿ ಎರಡು ರೀತಿಯಲ್ಲಿ ಅವರು ಉತ್ತರ ಕಂಡುಹಿಡಿದಿದ್ದಾರೆ. ನೋಡಿ, ಮಡಲ ಕಡ್ಡಿಯಿಂದ ಒಂದು ಆಯತ ರಚಿಸಬೇಕಾದ್ರೆ 5.5 ಸೆಂಟಿಮೀಟರ್ ಉದ್ದದ ಕಡ್ಡಿ, ಮಡಲ ಕಡ್ಡಿ, ಹಾಗೂ 3.5 ಸೆಂಟಿಮೀಟರ್ ಉದ್ದದ ಕಡ್ಡಿಯನ್ನು ಉಪಯೋಗಿಸಿದ್ದಾರೆ. ಹಾಗಾದರೆ ಎಷ್ಟು ಆಯತ ರಚಿಸಬೇಕಾದ್ರೆ ಒಟ್ಟು ಎಷ್ಟು ಸೆಂಟಿಮೀಟರ್ ಉದ್ದದ ಮಡಲ ಕಡ್ಡಿ ಬೇಕು ಅಂತೇಳಿ ನೋಡಬೇಕೀಗ. ಇಲ್ಲಿ ನೋಡಿ, ಉದ್ದ ಕೊಟ್ಟಿದ್ದಾರೆ 5.5 ಸೆಂಟಿಮೀಟರ್, ಅಗಲ 3.5 ಸೆಂಟಿಮೀಟರ್ ಆಗಿರಬೇಕು. ಹಾಗಾದರೆ ಆಯತ ರಚಿಸಲಿಕ್ಕೆ ಎಷ್ಟು ಸೆಂಟಿಮೀಟರ್ ಉದ್ದದ ಮಡಲ ಕಡ್ಡಿ ಬೇಕು? ಇಲ್ಲಿ ನೋಡೋ, ನಮಗೆ ಆಯತಕ್ಕೆ 4 ಬದಿ ಇದೆ. ಆಗ ನಮಗೆ 5.5 ಎರಡು ಸಲ ಬರೆದಿದ್ದೇನೆ, ಇಲ್ಲಿ 3.5 ಎರಡು ಸಲ ಬರೆದಿದ್ದೇನೆ. ಇದನ್ನು ನಮಗೆ ಇನ್ನು ಸಣ್ಣದು ಮಾಡಿ ಹೇಗೆ ಬರಿಬೋದು? 5.5 ಎರಡು ಸಲ ಇರುವ ಕಾರಣ 2 ಗುಣಿಸು 5.5 ಉಡಿಸು 2 ಗುಣಿಸು 3.5. ಇದನ್ನು ಇನ್ನೂ ಸಣ್ಣದು ಮಾಡಿ 2 ಗುಣಿಸು 5.5 ಉಡಿಸು 3.5 ಈ ರೀತಿಯಲ್ಲಿ ಬರಿಬೋದು. ನೋಡಿ, ಉತ್ತರ 2 ಗುಣಿಸು 5.5 ಕುಡಿಸು 3.5 ಅಂತೇಳಿದರೆ 5 ಕುಡಿಸು 3 ಅಂತ ಹೇಳುವಾಗ 8 ಸಿಗ್ತದೆ. ಅರ್ಧ ಕುಡಿಸು ಅರ್ಧ ಅಂದರೆ 1, 8 ಕುಡಿಸು 1 9, 2 ಗುಣಿಸು 9 ಸಮ 18 ಸೆಂಟಿಮೀಟರ್ ಉದ್ದದ ಮಡಲ ಕಡ್ಡಿಯ ಅಗತ್ಯವಿದೆ. ಈ ಆಯತ ನಿರ್ಮಿಸಲು 18 ಸೆಂಟಿಮೀಟರ್ ಉದ್ದದ ಮಡಲ ಕಡ್ಡಿಯ ಅಗತ್ಯವಿದೆ. ಈ ರೀತಿಯಲ್ಲಿ ನಮಗೆ ಉತ್ತರ ಕಂಡುಹಿಡಿಬೋದು. ಇದನ್ನು ಅಕ್ಷರಗಣಿತ ರೂಪದಲ್ಲಿ ಹೇಗೆ ಬರಿಬೋದು? ಇಲ್ಲಿ ನೋಡಿ, ಇದು ಇದು ಆಯತದ ಉದ್ದ, ಇದು ಅಗಲ. ಹಾಗಾದರೆ ನಮಗೆ ಇದನ್ನು 2 ಗುಣಿಸು ಎಲ್ ಕುಡಿಸು ಬಿ ಈ ರೀತಿಯಲ್ಲಿ ಬರಿಬೋದು. ಸುತ್ತಳತೆಯನ್ನು ಎ ಅಂತೇಳಿ ಬರೆಯುವ. ಎ ಸಮ 2 ಗುಣಿಸು L+B. ಬೀಜಗಣಿತ ರೂಪದಲ್ಲಿ ನಮಗೆ ಈ ರೀತಿಯಲ್ಲಿ ಬರಿಬೋದು. ಇದು ಸುತ್ತಳತೆ ಕಂಡುಹಿಡಿಯುವ ಸೂತ್ರವಾಕ್ಯ. ಇದು ಗೊತ್ತಾಯ್ತಲ್ಲ ನಿಮಗೆ. ನೋಡಿ, ಇನ್ನೊಂದು ಪ್ರಶ್ನೆ ನೋಡುವ. 27 ಸೆಂಟಿಮೀಟರ್ ಅಗಲ 43 ಸೆಂಟಿಮೀಟರ್ ಉದ್ದ ಇರುವ ಒಂದು ಆಯತದ ಸುತ್ತಳತೆ ಕಂಡುಹಿಡಿಬೇಕು. ಇಲ್ಲಿ ನೋಡಿ, ಸುತ್ತಳತೆ ಕಂಡುಹಿಡಿಯುವ ರೀತಿ ಅಂತ ಹೇಳುವಂಥದ್ದು, ಸುತ್ತಳತೆ ಸಮ 2 ಗುಣಿಸು ಉದ್ದ ಕುಡಿಸು ಅಗಲ. ಅಂದರೆ ನಾವಿದನ್ನು ಅಕ್ಷರಗಣಿತದಲ್ಲಿ ಬರೆಯುವಂಥದ್ದು 2 ಗುಣಿಸು L+
ಬಿ ಈ ರೀತಿಯಲ್ಲಿ. ಈ ರೀತಿಯಲ್ಲಿ ನಮಗೆ ಹೇಗೆ ಕಂಡುಹಿಡಿಬೋದು ಉತ್ತರ? ಸಮ ಎರಡು ಗುಣಿಸು ಇಲ್ಲಿ ಇಪ್ಪತ್ತೇಳು ಗುಣಿಸು ನಲವತ್ತ್ಮೂರು. ಉದ್ದ ಮತ್ತು ಅಗಲ ಇಪ್ಪತ್ತೇಳು ಹಾಗೂ ನಲವತ್ತ್ಮೂರು. ಇಪ್ಪತ್ತೇಳು ಇಪ್ಪತ್ತೇಳು ಗುಣಿಸು ನಲವತ್ತ್ಮೂರು ಎಷ್ಟು ಸಿಗ್ತದೆ ಉತ್ತರ? ಎಪ್ಪತ್ತು. ಎರಡು ಗುಣಿಸು ಎಪ್ಪತ್ತು ಸಮ ನೂರ ನಲವತ್ತು ಸೆಂಟಿಮೀಟರ್. ಈ ಆಯತದ ಸುತ್ತಳತೆ ಅಂತ ಹೇಳುವಂಥದ್ದು 140 ಸೆಂಟಿಮೀಟರ್ ಆಗಿರ್ತದೆ. ಈ ರೀತಿಯಲ್ಲಿ ನಮಗೆ ಸುಲಭವಾಗಿ ಉತ್ತರ ಕಂಡುಹಿಡಿಬೋದು. ಸ್ಕ್ರೀನಲ್ಲಿ ಒಂದು ಪ್ರಶ್ನೆ ಕಾಣ್ತಾ ಉಂಟು ನೋಡಿ. ಒಂದು ಕೋಣೆಯಲ್ಲಿ 25 ಮಕ್ಕಳು, ಇನ್ನೊಂದು ಕೋಣೆಯಲ್ಲಿ 35 ಮಕ್ಕಳು ಕುಳಿತಿದ್ದಾರೆ. ಇವರಿಗೆ 5 ಬಿಸ್ಕೆಟ್ಗಳಂತೆ ಕೊಡಲು ಒಟ್ಟು ಎಷ್ಟು ಬಿಸ್ಕೆಟ್ಗಳು ಬೇಕು? ಇಲ್ಲಿ ಒಂದು ಕೋಣೆಯಲ್ಲಿ 25 ಮಕ್ಕಳು ಹಾಗೂ ಇನ್ನೊಂದು ಕೋಣೆಯಲ್ಲಿ 35 ಮಕ್ಕಳಿದ್ದಾರೆ. ಪ್ರತಿಯೊಬ್ಬರಿಗೂ ನೀಡಿದ ಬಿಸ್ಕೆಟ್ಗಳ ಸಂಖ್ಯೆ 5. ಹಾಗಾದರೆ ಒಟ್ಟು ಎಷ್ಟು ಬಿಸ್ಕೆಟ್ ಬೇಕಾಗ್ಬೋದು ಅಂತೇಳಿ ಕಂಡುಹಿಡಿಬೇಕು ನಾವು. ನೋಡಿ, ನಾವೀಗ ಮೊದಲು ನೋಡಿದ ಅದೇ ರೀತಿಯಲ್ಲಿ ಉತ್ತರ ಕಂಡುಹಿಡಿಯುವ. 5 ಗುಣಿಸು 25 ಕೂಡಿಸು 35. 25 ಕೂಡಿಸು 35 ಅಂತೇಳಿದರೆ ಎರಡು ಕೋಣೆಗಳಲ್ಲಿರುವ ಮಕ್ಕಳ ಸಂಖ್ಯೆ. 5 ಗುಣಿಸು 60 ಅಂದರೆ ಒಟ್ಟು ಬೇಕಾಗುವ ಬಿಸ್ಕೆಟ್ಗಳ ಸಂಖ್ಯೆ 300 ಆಗಿರ್ತದೆ. 5 ಗುಣಿಸು 60 60 ಅಂತ ಹೇಳಿದರೆ ಒಟ್ಟು ಮಕ್ಕಳ ಸಂಖ್ಯೆ, ಪ್ರತಿಯೊಬ್ಬರಿಗೂ ನೀಡಿದ ಬಿಸ್ಕೆಟ್ಗಳ ಸಂಖ್ಯೆ ಅಂತ ಹೇಳುವಂಥದ್ದು 5 ಆಗಿರ್ತದೆ. ಅಂದರೆ 60 ಮಕ್ಕಳಿಗೆ 300 ಬಿಸ್ಕೆಟ್ಗಳ ಅಗತ್ಯವಿದೆ. ಈ ರೀತಿಯಲ್ಲಿ ಕಂಡುಹಿಡಿಯಬಹುದು. ಅಲ್ಲಿ ಇನ್ನೊಂದು ಪ್ರಶ್ನೆ ಉಂಟು ನೋಡಿ. ಮಕ್ಕಳ ಸಂಖ್ಯೆ 20 ಹಾಗೂ 40 ಆದರೂ, ಆದರೆ ಈಗ ಕಂಡುಹಿಡಿಯಬಹುದು ಇಲ್ಲಿ ನೋಡಿ. 5 ಗುಣಿಸು 20 ಗುಣಿಸು 40 ಅಂದರೆ ಇಲ್ಲಿ ಮಕ್ಕಳ ಸಂಖ್ಯೆ ನಮಗೆ ಒಂದೇ ರೀತಿ ಸಿಗ್ತದಲ್ವಾ? 20 ಗುಣಿಸು 40 ಅಂದರೆ 60. 5 ಗುಣಿಸು 60 ಇಲ್ಲಿ ಕೂಡ ಬೇಕಾದ್ದು 300 ಬಿಸ್ಕೆಟ್ಗಳು. ಈ ರೀತಿಯಲ್ಲಿ ನಮಗೆ ಉತ್ತರ ಕಂಡುಹಿಡಿಯಬಹುದು. ಇದನ್ನು ಅಲ್ಲಿ ಎರಡನೇ ಪ್ರಶ್ನೆ ನೋಡಿ. ಈ ಲೆಕ್ಕದಲ್ಲಿ ಮೊದಲ ಕೋಣೆಯಲ್ಲಿ ಎಫ್ ಮಕ್ಕಳು, ಎರಡನೇ ಕೋಣೆಯಲ್ಲಿ ಎಸ್ ಮಕ್ಕಳು ಒಟ್ಟು ಬೇಕಾಗುವ ಬಿಸ್ಕೆಟ್ಗಳ ಸಂಖ್ಯೆಯನ್ನು ಟಿ ಎಂದು ಪರಿಗಣಿಸಿದರೆ ಎಫ್ ಎಸ್ ಟಿ ಇವುಗಳೊಳಗಿನ ಸಂಬಂಧವನ್ನು ಹೇಗೆಲ್ಲ ಬರೆಯಬಹುದು? ಪ್ರತಿಯೊಬ್ಬರಿಗೂ 5 ಬಿಸ್ಕೆಟ್ಗಳ ಬದಲು 6 ಬಿಸ್ಕೆಟ್ಗಳನ್ನು ಕೊಡುವುದಾದರೂ, ಇಲ್ಲಿ ಫಸ್ಟ್ ನಮಗೆ ಒಂದನೇ ಕೋಣೆಯಲ್ಲಿ ಮಕ್ಕಳ ಸಂಖ್ಯೆಯನ್ನು ಎಫ್ ಅಂತೇಳಿ ಬರೆಯುವ, ಎರಡನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಎಸ್ ಅಂತೇಳಿ ಬರೆಯುವ. 5 ಗುಣಿಸು ಎಫ್ ಗುಣಿಸು ಎಸ್ ಅಕ್ಷರಗಣಿತದಲ್ಲಿ ಈ ರೀತಿಯಾಗಿ ಬರೀಬಹುದು. 5 ಗುಣಿಸು ಎಫ್ ಗುಣಿಸು ಎಸ್. ಇನ್ನು ಟಿ ಅಂತ ಹೇಳುವಂಥದ್ದು ಬಿಸ್ಕೆಟ್ಗಳ ಸಂಖ್ಯೆ. ಟಿ ಸಮ 5 ಗುಣಿಸು ಎಫ್ ಗುಣಿಸು ಎಸ್. ಇನ್ನು ಎರಡು ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಲಿಕ್ಕೆ ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆಯನ್ನು 5 ಭಾಗಿಸಿದ್ರೆ ಸಾಕು. ಈ ರೀತಿಯಲ್ಲಿ ನಮಗೆ ಕಂಡುಹಿಡಿಯಬಹುದು. ಅದೇ ರೀತಿ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಎಫ್ ಸಮ ಬಿಸ್ಕೆಟ್ಗಳ ಸಂಖ್ಯೆಯನ್ನು 5 ಭಾಗಿಸಿ ಎರಡನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಳಿಬೇಕು. ಈ ರೀತಿಯಲ್ಲಿ ಒಂದನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಂಡುಹಿಡಿಯಬಹುದು. ಇನ್ನು ಎರಡನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆ ಕಂಡುಹಿಡಿಬೇಕಾದ್ರೆ ಎಸ್ ಸಮ ಟಿ ಭಾಗಿಸು 5 ಕಳೆ ಎಫ್ ಅಂದರೆ ಒಟ್ಟು ಬಿಸ್ಕೆಟ್ಗಳ ಸಂಖ್ಯೆಯಿಂದ 5 ಭಾಗಿಸಿ ಒಂದನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆಯನ್ನು ಕಳೆದ್ರೆ ನಮಗೆ ಎರಡನೇ ಕೋಣೆಯಲ್ಲಿರುವ ಮಕ್ಕಳ ಸಂಖ್ಯೆ ಸಿಗ್ತದೆ. ನೀವು ಗೊತ್ತಾಯ್ತಲ್ಲ. ಪ್ರತಿಯೊಬ್ಬರಿಗೂ 5 ಬಿಸ್ಕೆಟ್ಗಳ ಬದಲು 6 ಬಿಸ್ಕೆಟ್ಗಳನ್ನು ಕೊಡುವುದಾದರೂ, ಇಲ್ಲಿ 6 ಗುಣಿಸು ಅಂತ ಬರ್ತದೆ. 6 ಗುಣಿಸು ಎಫ್ ಗುಣಿಸು ಎಸ್. ಅದೇ ರೀತಿ ಎಫ್ ಗುಣಿಸು ಎಸ್ ಸಮ ಟಿ ಭಾಗಿಸು 6. ಇಲ್ಲಿ ಕೂಡ ಎಫ್ ಸಮ ಟಿ ಭಾಗಿಸು 6 ಕಳೆ ಎಸ್. ಅದೇ ರೀತಿಯಲ್ಲಿ ಎಸ್ ಸಮ ಟಿ ಭಾಗಿಸು 6 ಕಳೆ ಎಫ್. ಈ ರೀತಿಯಲ್ಲಿ ಇನ್ನು ಇಲ್ಲಿ ಬಿಸ್ಕೆಟ್ಗಳ ಸಂಖ್ಯೆ, ಪ್ರತಿಯೊಬ್ಬರಿಗೂ ಕೊಟ್ಟ ಬಿಸ್ಕೆಟ್ಗಳ ಸಂಖ್ಯೆಯನ್ನು ಬಿ ಅಂತ ಹೇಳಿ ಬರೆದಿದ್ದಾದ್ರೆ ಈ ಲೆಕ್ಕವನ್ನು ಹೇಗೆ ಬರಿಬಹುದು ಅಕ್ಷರಗಣಿತ ರೂಪದಲ್ಲಿ? ನೋಡಿ, ಈ 6 ಇದ್ದಲ್ಲಿ ನಾವು ಬಿ ಅಂತ ಬರಿಬೇಕಾಗ್ತದೆ. ಟಿ ಸಮ ಬಿ ಗುಣಿಸು ಎಫ್ ಪ್ಲಸ್ ಎಸ್ ಎಫ್ ಗುಣಿಸು ಎಸ್.
ಇಲ್ಲಿ ಎಫ್ ಗುಡಿಸು ಎಸ್ ಸಮ ಟಿ ಭಾಗಿಸು ಬಿ. ಬಿ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೊಟ್ಟ ಬಿಸ್ಕೆಟಿನ ಸಂಖ್ಯೆ. ಅದೇ ರೀತಿ ಇಲ್ಲಿ ಎಫ್ ಸಮ ಟಿ ಭಾಗಿಸು ಬಿ ಕಳೆ ಎಸ್, ಎಸ್ ಸಮ ಟಿ ಭಾಗಿಸು ಬಿ ಕಳೆ ಎಫ್. ಈ ರೀತಿಯಾಗಿ ಬರಿಬೋದು. ಈ ಪಾಠದ ನೋಟ್ಸ್ ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೇನೆ. ನೆಕ್ಸ್ಟ್ ಪಾಠ ನೆಕ್ಸ್ಟ್ ಕ್ಲಾಸ್ನಲ್ಲಿ ಚರ್ಚಿಸುವ. ಥ್ಯಾಂಕ್ ಯು.